ಮೈ ಕಾರ್ಡ್ಸ್. ಏನು ಸರ್ ಒಳ್ಳೆ ಮಗ ನಿಮ್ಮದು ಬ್ರ್ಯಾಂಡ್? ನಿಮ್ಮದು ಅದೇನಾ? ಎಷ್ಟು ವರ್ಷದಿಂದ? ಸುಮಾರು ವರ್ಷದಿಂದ. ಹೌದಾ? ವಾಟ್ರ್ ಕೂಕಾ? ಏ ನಮ್ದು ವಾಟ್ರ್. ಹಾಂ, ಡಾಕ್ಟ್ರ್ ಹೇಳಿದ್ದಾರೆ. ಹೌದಾ? ಯಾವುದೇ ಎಣ್ಣೆ ಇದ್ರು ವಾಟ್ರ್ ಇದ್ರು ಇದು ಒಂದು ಮಜಾ ಅಂತ. ಬೇರೆ ಏನಾರು ಇದೆ ಸಪ್ಲಿಮೆಂಟ್ಸ್ ತಗೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಹೌದಾ? ನಿಮ್ಮ ಕೂಕಾ ಏನ ಅಲ್ಲ, ಅದೇ ಓಲ್ಡ್ ಮಗ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಹೀರೋಯಿನ್ ಇದಾರ ಏನ್ ಗೊತ್ತಾ? ಅಫ್ಕೋರ್ಸ್. ಅದೇ ಇಂಟರ್ವ್ಯೂಲ್ ಅಲ್ಲಿ ಕೋಕ್ ತಗೊಳ್ಳೋದಾ ಅಥವಾ ವಾಟರ್ ಬಾಟಲ್ ತಗೊಳ್ಳೋದಾ ಅಂತ ಡಿಸ್ಕಸ್ ಮಾಡ್ತಾ ಅದಕ್ಕಿಂತ ಹೆಚ್ಚಾಗಿ ಟೈಟ್ಲ್ ಅಲ್ಲೇ ಅದು ಮತ್ತಿದೆ. ಹೌದಾ? ಟೈಟ್ಲ್ ಅಲ್ಲೇ ಡಿಸೈನ್ ಕೊಟ್ಬಿಟ್ಟು ಬಾಟ್ಲು ಕೊಟ್ಬಿಟ್ಟು ನೀವು ಎಣ್ಣೆ ಬಗ್ಗೆ ಮಾತಾಡಲ್ಲ ಅಂದ್ರೆ ಇನ್ನೇನು? ಕರೆಕ್ಟ್. ಏನೋ ಪಾಪ ಹೇಳಿ ಮೇಡಮ್, ನೀವು ಹೇಳಿ ಮೇಡಮ್, ಸಿನಿಮಾ ಬಗ್ಗೆ ಹೇಳಿ ಮೇಡಮ್, ನಾವು ಕೇಳ್ತೀವಿ ಮೇಡಮ್. ಅಲ್ಲ, ಹಿಂಗೆಲ್ಲ ಅಂದ್ಬಿಟ್ಟು ಓಲ್ಡ್ ಮಂಕ್ ಅಂದ್ರೆ ನೀವು ಒಪ್ಕೊಂಡಾಗಿರ್ಲಿಲ್ವಾ ಅದು ಓಲ್ಡ್ ಮಂಕ್ ಅನ್ನೋ ಟೈಟ್ಲಲ್ಲಿ ಮಾಡ್ತಾ ಇದ್ದೀನಿ ಅಂತ? ನನಗೆ ಗೊತ್ತಿರಲಿಲ್ಲ ಓಲ್ಡ್ ಮಂಕ್ ಅಂದರೆ ಗೊತ್ತಾದ ತಕ್ಷಣ ಏನು ಮಾಡ್ತಿರ್ಲಿಲ್ಲ ಅಂತೇನಲ್ಲ, ನಂಗೆ ನಿಜ ಗೊತ್ತಿರಲಿಲ್ಲ ಓಲ್ಡ್ ಮಂಕ್ ಅಂದರೆ ಏನು. ಕಿಂಗ್ ಫಿಷರ್ ಕುಡ್ದಿರೋದು ಗೊತ್ತು ಮಗ, ಕಿಂಗ್ ಫಿಷರ್. ಆಮೇಲೆ ನಂದಿನಿ ಮಿಲ್ಕ್ ಸರ್, ಪ್ಲೀಸ್ ಸರ್. ಇಲ್ವಾ? ಪ್ರತಿ ಇಂಟರ್ವ್ಯೂಲಿ ಹಿಂಗೆ ಆಗ್ತಾ ಇದೆ. ಇವಾಗ ಏನು ಮಾಡೋಣ ಹೇಳಿ, ಹೇಳಿ ಏನು ಮಾಡೋಣ ಅಂತ. ರೆಡ್ ಬುಲ್. ರೆಡ್ ಬುಲ್ ಇದ್ರೆ ಆಫ್ ಮಾಡಪ್ಪ, ಕ್ಯಾಮ್ರಾ ಆಫ್ ಮಾಡಪ್ಪ. ಬೇರೆ ಚಾಲೆಂಜರ್ಸ್. ಅಯ್ಯೋ, ರಾಯಲ್ ಚಾಲೆಂಜರ್ಸ್ ಅಲ್ಲೇನದು ಸರ್? ಪ್ಲೀಸ್, ಬ್ಲ್ಯಾಕ್ ಅಂಡ್ ವೈಟ್. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಲೋರ್. ಬ್ಲ್ಯಾಕ್ ಅಂಡ್ ವೈಟ್. ಬ್ಲ್ಯಾಕ್ ಅಂಡ್ ವೈಟ್. ಬ್ಲ್ಯಾಕ್ ಡಾಗ್. ಏನ್ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ? ಏನು ರೆಡ್ ಲೇಬಲ್? ಏನು ಬ್ಲ್ಯಾಕ್ ಅಂಡ್ ವೈಟ್? ನೋಡಿದ್ರ ಸ್ಟಾರ್ಟಿಂಗ್ ಅಲ್ಲಿ ಏನು ಗೊತ್ತಿಲ್ಲ ಅಂತಂದ್ರು ಕಾಸ್ಟ್ಲಿ ಬ್ರ್ಯಾಂಡ್ಗಳೆಲ್ಲ ಏರೋಪ್ಲೇನ್, ಸಿಲ್ವರ್ ಕಪ್, ವರ್ಲ್ಡ್ ಹಿಂಗೆ ಕೊಡೋಪ್ತೀವಪ್ಪ. ಆಗ್ಲೇ ಇಂಟರ್ವ್ಯೂಲ್ ಹಂಗೆ ಮಿಸ್ಟೇಕ್ ಆಗಿದ್ದಕ್ಕೆ ಎಲ್ಲ ಒಂದ್ಸಲಿ ಕುತ್ಕೊಂಡು ನೋಡ್ಕೊಂಡೆ, ಅಟ್ ಲೀಸ್ಟ್ ಹೇಳೋಣ ಒಂದು 10 ಬ್ರ್ಯಾಂಡ್. ಸೊ ಕ್ಯೂಟ್. ನಂಬೋಣ ಸರ್, ನಂಬೋಣ. ಬಟ್ ಏನೋ ಗೊತ್ತಿಲ್ಲ ಸರ್. ಬಿಡಿ ಸರ್, ಹೆಣ್ಮಕ್ಳು ನಂಬಲೇಬೇಕು. ಹಾಂ, ಬಟ್ ಏನೋ ಗೊತ್ತಿಲ್ಲ, ನಿಮ್ಮ ಓಲ್ಡ್ ಮಂಗ್ ಸಿನಿಮಾದ ಪ್ರಮೋಷನ್ ಆಗಲಿ, ಸಿನಿಮಾದ ಕಂಟೆಂಟ್ ಆಗಲಿ ಯಾವ ಮಟ್ಟಕ್ಕೆ ಹೋಗ್ತದೆ ಅಂದರೆ ತುಂಬ ಖುಷಿ ಆಯ್ತು. ಏನು ಖುಷಿ ಅಂತಂದರೆ, ನಿನ್ನೆ ಒಂದು ಕಟೌಟ್ ನಿಲ್ಸಿದ್ರಲ್ಲ, ಯಾರೂ ಮಾಡಿಲ್ಲ ಇಂಡಿಯಾ ಇಡೀ ವರ್ಲ್ಡಲ್ಲಿ ಯಾರು ಮಾಡಿಲ್ಲ. ಅದೊಂದು ಥಾಟ್ ಬಂದಿದೆ, ಹಾಗೆ ಫ್ಯಾನ್ ಒಬ್ಬರದು ಕಟೌಟ್ ಆಗ್ತದೆ. ನನಗೆ ಎರಡು ಸಿನಿಮಾನು ಜನರ ಕೈ ಹಿಡಿದಿರೋದು. ಎಂತೆಂಥ ಪರಿಸ್ಥಿತಿಯಲ್ಲೆಲ್ಲ ಸಿನಿಮಾ ಆಡಿದ್ದೀವಿ ಅಂದರೆ, ನಾವು ಥಿಯೇಟ್ರಲ್ಲಿ ಇದ್ದಾಗ ನಿಜವಾಗ್ಲೂ ಜನರ ಕೈ ಹಿಡ್ದಿರೋದು. ನಾವು ಏನೋ ಓ ಟಿ ಟಿಗೆ ಹೋದಾಗಲೂ ಅಷ್ಟೇ ಜನರ ಕೈ ಹಿಡ್ದಿರೋದು, ಎಲ್ಲ ಟೈಮು ಜನರ ಕೈ ಹಿಡ್ದಿರೋದು. ಸರ್, ನನಗೇನು ಅಂದರೆ, ಓಕೆ, ನಾನು ಸಿನಿಮಾ ಒಳಗಡೆ ಬಂದ ಮೇಲೆ ನಾನೇ ಇಡ್ತೀನಿ, ಬಟ್ ಸಿನಿಮಾ ಆಚೆ ಮತ್ತೆ ನಂದೇ ಫೋಟೋ ಏನಕ್ಕೆ ಬೇಕು? ಜನರ ಕೈ ಹಿಡಿದ್ರೆ ಜನರಿಗೋಸ್ಕರನೇ ಒಂದು ಕಟೌಟ್ ಮಾಡೋಣ, ಫ್ಯಾನ್ಸ್ಗೋಸ್ಕರ ಒಂದು ಕಟೌಟ್ ಮಾಡೋಣ. ಅವರೇ ನಿಜವಾದ ಹೀರೋಗಳು, ನಾವಲ್ಲ. ಯಾಕಂದರೆ ಅವರಿಂದನೇ ನಾವು, ಅದಕ್ಕೆ ಫ್ಯಾನ್ಸ್ಗೆ ಒಂದು ಕಟೌಟ್ ನಿಲ್ಸೋಣ ಅಂದ್ಬಿಟ್ಟು ಫ್ಯಾನ್ಸ್ ಕಟೌಟ್, ವರ್ಲ್ಡ್ಸ್ ಫಸ್ಟ್ ಫ್ಯಾನ್ ಕಟೌಟ್, ಫ್ಯಾನ್ಸೇ ನಿಜವಾದ ಹೀರೋಗಳು ಅಂತ ಹಾಕ್ಬಿಟ್ಟು ಮಾಡಿದ್ವಿ. ತುಂಬ ಒಳ್ಳೆ ಅಪ್ರಿಷಿಯೇಷನ್ ಬಂತು ಮತ್ತೆ. ಆ್ಯಕ್ಚುಲಾಗಿ ಅದು ಯಾರೂ ಮಾಡಿಲ್ಲ ಆ್ಯಕ್ಚುಲಿ. ಈ ಬಗ್ಗೆ ಏನಾದರೂ ಮಾತಾಡಿದ್ರೆ ಈ ಥರದೊಂದು ಕಾನ್ಸೆಪ್ಟ್ ಬಗ್ಗೆ? ಸಿ, ನನಗೆ ಯಾರು ಮಾಡಿದಾರೋ ಮಾಡಿಲ್ವೋ ಅನ್ನೋದು ಸೆಕೆಂಡ್ರಿ. ಬಟ್ ನನಗೇನು ಅಂದರೆ, ನನ್ನ ಸ್ಟ್ರೈಟ್ ಇಂಟೆನ್ಷನ್ ಅದು ಏನು ಅಂದರೆ, ನಿಜವಾದ ಹೀರೋಗಳು ಅವರು, ಅವ್ರಿಗೋಸ್ಕರ ಕಟೌಟ್ ಹಾಕ್ಬೇಕು. ಯಾವಾಗಲೂ ಅವ್ರು ನಮ್ಗೆ ಕಟೌಟ್ ಹಾಕ್ತಾ ಇರ್ತಾರೆ. ನಾನು ಅದಕ್ಕೇ ಒಂದು ಕೈಯಲ್ಲಿ ಫುಲ್ ಸರಾಪಟ್ ಹಾಕಿ, ಇನ್ನೊಂದು ಕೈಯಲ್ಲಿ ಫುಲ್ ಹಾರ. ಯಾವಾಗಲೂ ಫ್ಯಾನ್ಸ್ ಹೋಗ್ಬಿಟ್ಟು ಹಾಲಿನ ಅಭಿಷೇಕ ಮಾಡೋದು, ನಾವು ಆ್ಯಕ್ಚುಲಾಗಿ ಥಿಯೇಟ್ರಲ್ಲಿ ನಾನು ಹೀರೋ ಹೋಗ್ಬಿಟ್ಟು ಹಾಲಿನ ಅಭಿಷೇಕ ಮಾಡಬೇಕು, ಅವರಿಂದನೇ ಅಲ್ವ ಸಿನಿಮಾ. ಸೊ ಜನರಿಂದನೇ ಆಗಿರೋದ್ರಿಂದ, ಸೊ ಅದಕ್ಕೋಸ್ಕರ ಐಡಿಯಾ, ಮೈ ಸ್ಟ್ರೈಟ್ ಇಂಟೆನ್ಷನ್ ವಾಸ್ ದಟ್. ನಿಮ್ದಾಯ್ತು. ಈಗ ಹೀರೋಯಿನ್ನು ಹೆಸರೇನು ಅಂತ ಕೇಳಿದ್ರೆ ಸಿನಿಮಾದಲ್ಲಿ ಪಾತ್ರದ ಹೆಸರು ಈಗ ಇವತ್ತಿಗೂ ಕೂಡ ಕರೆಕ್ಟಾಗಿ ಹೇಳ್ತಲ್ಲ. ಎಕ್ಸಾಕ್ಟ್ಲಿ, ಓದ್ ಇಂಟರ್ವ್ಯೂ ಅದೇ ಹೇಳಿದೆ. ನನಗೆ ಫೋನ್ ಮಾಡಿದ್ರು, ಸರ್ ಆ್ಯಕ್ಚುಲಾಗಿ ವಾಟ್ ಈಸ್ ಮೈ ಕ್ಯಾರೆಕ್ಟರ್ಸ್ ನೇಮ್ ಸರ್, ಅದೇನದು ಅಂತ. ನಾನು ನಾವು ಸ್ವಲ್ಪ ಬಿಲ್ಡಪ್ ಕೊಟ್ಟು ಹೇಳ್ತೀವಿ ಮೇಡಮ್, ನಾವು ಒಂದು ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಹೇಳ್ತೀವಿ. ಹುಡುಗನ ಹೆಸರು ಅಭಿ, ಅಭಿ ಅಭಿ ಅಂದ್ರೆ ಅಭಿ ಎಷ್ಟೇ ತಲೆಯಲ್ಲಿ ಇತ್ತು ನನಗೆ, ಅದು ಅಭಿಜ್ಞ ಅನ್ನೋದು ಪೂರ್ತಿ ನಂಗೆ ತಲೆಯಲ್ಲಿ ಇರಲಿಲ್ಲ. ಅಂದ್ರೆ ಯಾಕಂದ್ರೆ 2 ವರ್ಷದ ಹಿಂದೆ ಆಯ್ತಾ. ಸೊ ಅಭಿ 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 ಅಭಿನೇ ಇತ್ತು. 2 ವರ್ಷ ಆದ ತಕ್ಷಣ ನಮ್ಮ ಸಿನಿಮಾ ಮಾಡ್ತೀವಿ ಸರ್. ಹಂಗಲ್ಲ ಸರ್, ಸರ್ ಅಭಿ ಅಷ್ಟೇ ನೆನಪಿತ್ತು ಸರ್, ಅಭಿಜ್ಞ ಅದು ತಕ್ಷಣಕ್ಕೆ ನಾಲ್ಗೆ ಬರಲಿಲ್ಲ ಸರ್. ಅಳಿಸೋ ಅಂತ ಕ್ಯಾರೆಕ್ಟರ್ ಅಳ್ತಾರ.